ಬೆಂಗಳೂರಿನ ಫ್ಲೈಓವರ್ ಗೆ ವೀರ ಸಾವರ್ಕರ್ ಹೆಸರಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಹರು ಇಂದಿರಾ ಗಾಂಧಿಯ ಭಜನೆ ಮಾತ್ರ ಕಾಂಗ್ರೆಸ್ ಗೆ ಗೊತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂಬೇಡ್ಕರ್ ನ ಕಾಂಗ್ರೆಸ್ ಸಹಿಸಿಕೊಳ್ಳಲ್ಲ ನೆಹರು ಇಂದಿರಾ ಗಾಂಧಿ ಬಿಟ್ರೆ ಬೇರೆ ಯಾರನ್ನು ಕಾಂಗ್ರೆಸ್ ಸಹಿಸಿಕೊಳ್ಳಲ್ಲ ಹಾದಿ ಬೀದಿ ಪಾರ್ಕ್ಗಳೆಲ್ಲ ರಾಜೀವ್ ಗಾಂಧಿ ನೆಹರು ಹೆಸರಿಟ್ಟಿದ್ದಾರೆ ಆದರೆ ಒಂದು ಫ್ಲೈಓವರ್ ಗೆ ಸಾವರ್ಕರ್ ಹೆಸರಿಟ್ರೆ ಕಾಂಗ್ರೆಸ್ ಗೆ ಯಾಕೆ ನೋವು ಸ್ವಾತಂತ್ರ್ಯ ಹೋರಾಟದ ಕನಿಷ್ಠ ಜ್ಞಾನವು ಕಾಂಗ್ರೆಸ್ ಗೆ ಇಲ್ಲ ಕ್ಯಾಂಟೀನ್ ಗೆ ಕನ್ನಡಿಗರ ಹೆಸರು ಕಾಣಿಸ್ತಿಲ್ವೋ ಸಿದ್ದರಾಮಯ್ಯನವರೇ ಅವತ್ತು ನಿಮ್ಮ ಕಣ್ಣಿಗೆ ಕಂಡಿದ್ದು ಇಂದ್ರಮ್ಮ ಹೆಸರು ಮಾತ್ರನ ಮೈಸೂರಿನಲ್ಲಿ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ ಯಲಹಂಕದ ಮೇಲ್ಸೇತುವೆಗೆ ಸ್ವಾತಂತ್ರ್ಯ ಹೋರಾಟಗಾರ ವೀರ ಸಾವರ್ಕರ್ ಹೆಸರಿಡಲು ಮುಂದಾಗಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಪ್ರತಿಪಕ್ಷ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಿರೋಧಿಸಿರುವಂತದ್ದು ಇನ್ನ ಯಲಹಂಕ ಮೇಲ್ಸೇತುವೆಗೆ ವಿಡಿ ಸಾವರ್ಕರ್ ಹೆಸರಿಡುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಈ ಮಣ್ಣಿನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮಾಡುವ ಅವಮಾನವಾಗಿದೆ ತಕ್ಷಣ ಈ ನಿರ್ಧಾರವನ್ನು ಕೈಬಿಟ್ಟು ರಾಜ್ಯದ ಸ್ವಾತಂತ್ರ್ಯ ಹೋರಾಟಗಾರರೊಬ್ಬರ ಹೆಸರಿಡಬೇಕು ಅಂತ ಹೇಳಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಒತ್ತಾಯ ಮಾಡಿದ್ದಾರೆ ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಸಿದ್ದರಾಮಯ್ಯಗೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದಾರೆ ನೆಹರು ಇಂದಿರಾ ಗಾಂಧಿಯ ಭಜನೆ ಮಾತ್ರ ಕಾಂಗ್ರೆಸ್ ಗೆ ಗೊತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂಬೇಡ್ಕರ್ನ ಕಾಂಗ್ರೆಸ್ ಯಾವತ್ತೂ ಕೂಡ ಸಹಿಸಿಕೊಳ್ಳೋದಿಲ್ಲ ನೆಹರು ಇಂದಿರಾ ಗಾಂಧಿ ಬಿಟ್ರೆ ಬೇರೆ ಯಾರನ್ನು ಕಾಂಗ್ರೆಸ್ ಸಹಿಸಿಕೊಳ್ಳಲ್ಲ ಹಾದಿ ಬೀದಿ ಪಾರ್ಕ್ಗಳೆಲ್ಲ ರಾಜೀವ್ ಗಾಂಧಿ ನೆಹರು ಹೆಸರಿಟ್ಟಿದ್ದಾರೆ ಆದರೆ ಒಂದು ಫ್ಲೈಓವರ್ ಗೆ ವೀರ ಸಾವರ್ಕರ್ ಹೆಸರಿಟ್ರೆ ಕಾಂಗ್ರೆಸ್ ಗೆ ಯಾಕೆ ನೋವಾಗುತ್ತೆ ಅವರಿಗೆ ಸ್ವಾತಂತ್ರ್ಯ ಹೋರಾಟದ ಕನಿಷ್ಠ ಜ್ಞಾನವು ಕಾಂಗ್ರೆಸ್ ಗೆ ಇಲ್ಲ ಒಂದು ಫ್ಲೈಓವರ್ ಗೆ ಅಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಸಾವರ್ಕರ್ ಹೆಸರನ್ನ ಇಡ್ಲಿಕ್ಕೆ ಅಂತ ಹೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತ ಯಡಿಯೂರಪ್ಪ ಸಾಹೇಬರ ಸರ್ಕಾರ ತೀರ್ಮಾನವನ್ನು ಕೈಗೊಂಡ್ರೆ ಅದು ಕಾಂಗ್ರೆಸ್ನವರಿಗೆ ಅದು ಯಾಕೆ ನೋವಾಗುತ್ತೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಹಾದಿ ಬೀದಿ ಪಾರ್ಕು ಏರ್ಪೋರ್ಟ್ಗಳು ಆಸ್ಪತ್ರೆಗಳು ಏನು ಉಳಿಸಿದ್ದಾರೆ ಕಾಂಗ್ರೆಸ್ನವರು ಎಲ್ಲ ಕಡೆನೂ ರಾಜೀವ್ ಗಾಂಧಿ ಇಂದಿರಾ ಗಾಂಧಿ ಹೆಸರೇ ಕೇಂದ್ರ ಸರ್ಕಾರದ 250ಕ್ಕಿಂತ ಹೆಚ್ಚು ಯೋಜನೆಗಳಿಗೆ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮೂರೇ ಜನ ಹೆಸರಿಟ್ಟಿದ್ದಾರೆ ಇಷ್ಟೆಲ್ಲ ಇಟ್ಟಾದ ಮೇಲೂ ಕೂಡ ಬೇರೆ ಸ್ವಾತಂತ್ರ್ಯ ಹೋರಾಟಗಾರದ ಒಂದು ಹೆಸರು ಇಡ್ಲಿಕ್ಕೆ ಹೋದ ಕೂಡಲೇ ಇವರಿಗೆ ಇಷ್ಟು ನೋವು ಇಷ್ಟು ಏನು ಸಂಕಟ ಯಾಕೆ ಆಗ್ತಿದೆ ಅಂತ ನನಗೆ ಮಾತ್ರ ಅರ್ಥ ಆಗ್ತಿಲ್ಲ ಜನಕ್ಕೂ ಕೂಡ ಅರ್ಥ ಆಗ್ತಿಲ್ಲ ಆದರೆ ನಾನು ಕಾಂಗ್ರೆಸ್ಸಿಗರಿಗೆ ಹೇಳಲಿಕ್ಕೆ ಬಯಸ್ತೇನೆ 1857ರಲ್ಲಿ ಬ್ರಿಟಿಷರ ವಿರುದ್ಧ ಇಡೀ ದೇಶಾದ್ಯಂತ ಎದ್ದಂತಹ ಒಂದು ಭುಗಿಲದ್ದಂಥ ಒಂದು ಹೋರಾಟ ಇದೆಯಲ್ಲ ಅದನ್ನು ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಹೇಳಿದರು ಅದನ್ನೇ ನೀವು ಕಾಂಗ್ರೆಸ್ಸಿಗರು ಮುಂದೆ ಅದನ್ನು ಸಿಪಾಯಿ ದಂಗೆ ಅಂತಲೇ ಹೇಳ್ತಾ ಇದ್ರಿ ಆದರೆ ಅದು ಸಿಪಾಯಿ ದಂಗೆ ಅಲ್ಲ ಅದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಹೇಳಿಬಿಟ್ಟು ಇಡೀ ದೇಶಕ್ಕೆ ಮನವರಿಕೆಯನ್ನು ಮಾಡಿಕೊಟ್ಟು ಸ್ವಾತಂತ್ರ್ಯಕ್ಕೆ ಒಂದು ಕಿಚ್ಚನ್ನು ಹಚ್ಚಿದ್ದು ಮತ್ತು ಇಡೀ ದೇಶಾದ್ಯಂತ ಜನರನ್ನು ಪ್ರಭಾವಿತಗೊಳಿಸಿದ್ದು ಅದು ಸಾವರ್ಕರ್ ಬರೆದಂಥ ಪುಸ್ತಕ ಆ ಕನಿಷ್ಠ ಜ್ಞಾನ ನಿಲ್ದಲ್ಲಿ ಸಾವರ್ಕರ್ನ ವಿರೋಧಿಸ್ತಾರೆ ಅಂತಲೇ ಹೇಳಿದ್ರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ